हरे श्रीनिवास नमस्कार बंधु श्री महालक्ष्मी प्रमुख मूर रूप श्री भू दुर्गा क्रमवागी सत्वगुण रजोगुण तमोगुण के अभिमानी अदरली दुर्गादेवी आराधन नमगे आरोग्य ऐश्वर्य संपत्तु प्राप्ति आगुत्तदे अल्लदे यावदे कष्टगळु भय भीतिगळु परिहारवागुत्तवे इंथ शक्तिशाली दुर्गा रंगोलियन्नु जगन्नाथदासरु मानवीयल्ली गुड्डद मेले बिडिसिद्दारे ई दुर्गा रंगोलियन्नु प्रतिदिन देवर मुंदे श्रद्धा भक्तियिंद हाकि अरिशिण कुंकुम हळदी बण्णद हागू केंपु बण्णद हूगळिंद पूजिसबेकु प्रतिदिन साध्यवागदिद्दरे प्रति मंगळवार शुक्रवार हागू नवरात्रियल्लि ई रंगोलियन्नु हाकबेकु इदरिंद नम्म कष्टगळेल्लवू परिहारवागि मुख्यवागि मानसिक नेम्मदि दोरेयुत्तदे हागू ಮನೆಯಲ್ಲಿ ಚಿಕ್ಕ ಮಕ್ಕಳು ಕಿರಿಕಿರಿ ಮಾಡುತ್ತಿದ್ದರೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದರಿಂದ ಹಾಗೂ ದುರ್ಗಾ ಸ್ತೋತ್ರ ಅಥವಾ ದುರ್ಗಾ ಸುಳಾದಿಯನ್ನು ಹೇಳುವುದರಿಂದ ಮಕ್ಕಳು ಶಾಂತರಾಗುತ್ತಾರೆ ಈಗ ದುರ್ಗಾ ರಂಗೋಲಿಯನ್ನು ಹೇಗೆ ಹಾಕಬೇಕೆಂಬುದನ್ನು ನೋಡೋಣ ಮೊದಲು ಈ ರೀತಿ 8 ಚುಕ್ಕೆಗಳನ್ನು ಹಾಕಬೇಕು ನಂತರ ಪ್ರತಿಯೊಂದು ಚುಕ್ಕೆಯ ಮುಂದೆ 5 ಚುಕ್ಕೆಗಳನ್ನು ಈ ರೀತಿ ಹಾಕಬೇಕು ನಂತರ ನಡುವೆ ಸರಪಳಿ ಆಕಾರದಲ್ಲಿ ರಂಗೋಲಿಯನ್ನು ಹಾಕಿ ನಂತರ 4ನೇ ಚುಕ್ಕೆಯ ಕಡೆಗೆ ದೊಡ್ಡ ನಡುವೆ 2 ಚುಕ್ಕೆಗಳನ್ನು ಈ ರೀತಿ ಹಾಕಬೇಕು ನಂತರ ಈ ಚುಕ್ಕೆಯಿಂದ ಪ್ರಾರಂಭಿಸಿ ಈ ರೀತಿ ಎಲ್ಲ ಕಡೆಗೂ ರಂಗೋಲಿಯನ್ನು ಬಿಡಿಸಬೇಕು ಇಲ್ಲಿ ನಡುವೆ ಶ್ರೀಕಾರವನ್ನು ಬರೆಯಬೇಕು ಇಲ್ಲಿ ಶ್ರೀ ಭೂ ದುರ್ಗಾ ರಮಣಾಯ ನಮಃ ಎಂದು ಬರೆಯಬೇಕು ಶಂಖ ಚಕ್ರಗಳನ್ನು ಬಿಡಿಸಬೇಕು ಇಲ್ಲಿ ಶ್ರೀ ಜಗನ್ನಾಥ ವಿಠಲಾಯ ನಮಃ ಎಂದು ಬರೆಯಬೇಕು ನಂತರ ಅರಿಶಿನ ಕುಂಕುಮಗಳನ್ನು
ಏರಿಸಬೇಕು. ಈ ರೀತಿ ದುರ್ಗಾ ರಂಗೋಲಿಯನ್ನು ಹಾಕಬೇಕು.